ನಿನ್ನೆ ರಾತ್ರಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಆಗಮಿಸಿದಂತ ದರ್ಶನ್ ಪತ್ನಿ ಅಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಪತ್ನಿ ನಿವಾಸಕ್ಕೆ ತೆರಳಿದ್ರು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಹೋಗುವ ಸಾಧ್ಯತೆ ಕಂಡುಬರ್ತಾ ಇದೆ ಸ್ವಲ್ಪ ಹೊತ್ತಲ್ಲೇ ಆಸ್ಪತ್ರೆಯತ್ತ ದರ್ಶನ್ ಪಯಣವನ್ನ ಬೆಳೆಸಲಿದ್ದಾರೆ ಬೆನ್ನುನೋವಿಗೆ ಚಿಕಿತ್ಸೆಯನ್ನ ಪಡೆದುಕೊಳ್ಳಲಿದ್ದಾರೆ ದರ್ಶನ್ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯಲಿದ್ದಾರಂತೆ ಆದರೆ ಯಾವ ಆಸ್ಪತ್ರೆ ಅನ್ನೋದು ಇನ್ನು ಕನ್ಫರ್ಮ್ ಆಗಿಲ್ಲ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡದೆ ಈಗ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ ಹಾಗಾಗಿ ಚಿಕಿತ್ಸೆ ವಿಚಾರವನ್ನೇ ಗುಟ್ಟಾಗಿಟ್ಟಿದ್ದಾರಂತೆ ಕುಟುಂಬಸ್ಥರು ಮಗನ ಬರ್ತ್ಡೇಯಲ್ಲಿ ನಿನ್ನೆ ರಾತ್ರಿ ಬಿಜಿ ಆಗಿದ್ದಂತ ದರ್ಶನ್ ಹಾಗಾಗಿ ಇವತ್ತು ಕೂಡ ಒಂದು ಕಡೆ ದೀಪಾವಳಿ ಹಬ್ಬ ಮತ್ತೊಂದು ಕಡೆ ಪುತ್ರನ ಹುಟ್ಟುಹಬ್ಬದ ದಿನಾಚರಣೆ ಎಲ್ಲದರನ್ನ ಮುಗಿಸಿಕೊಂಡು ಈಗ ಆಸ್ಪತ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಯಣವನ್ನ ಬೆಳೆಸ್ತಾರೆ ಆದರೆ ಯಾವ ಆಸ್ಪತ್ರೆ ಅನ್ನೋದು ಇನ್ನು ಖಚಿತಪಡಿಸಿಲ್ಲ ಆದರೆ ಅಪೋಲೋ ಆಸ್ಪತ್ರೆ ಅಂತ ಗೊತ್ತಿದೆ ಅಪೋಲೋ ಆಸ್ಪತ್ರೆ ಬೆಂಗಳೂರಿನಲ್ಲಿ ನಾನಾ ಭಾಗದಲ್ಲಿ ಇದೆ ಮೂನಾಲ್ಕು ಕಡೆ ಅಪೋಲೋ ಆಸ್ಪತ್ರೆ ಇರೋದ್ರಿಂದ ಯಾವ ಅಪೋಲೋ ಆಸ್ಪತ್ರೆಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೋತಾರೆ ಅನ್ನೋದು ಇನ್ನು ಕನ್ಫರ್ಮ್ ಇಲ್ಲ ಕಾರಣ ಇಷ್ಟೇ ಯಾವ ಆಸ್ಪತ್ರೆ ಅಂತ ಗೊತ್ತಾದ್ರೆ ಅಭಿಮಾನಿಗಳು ಅಲ್ಲಿ ದೌಡಾಯಿಸ್ತಾರೆ ಅಲ್ಲಿ ಸಮಸ್ಯೆ ಆಗುತ್ತೆ ಬೇರೆ ರೋಗಿಗಳಿಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕುಟುಂಬಸ್ಥರು ವಿಚಾರವನ್ನ ಗೌಪ್ಯವಾಗಿಟ್ಟಿದ್ದಾರಂತೆ ಅಷ್ಟೇಲ್ಲ ಪೊಲೀಸರಿಗೂ ಕೂಡ ಒಂದು ಸೆಕ್ಯೂರಿಟಿಯನ್ನ ತೆಗೆದುಕೊಳ್ಳೋದು ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡೋದು ಕೂಡ ಒಂದು ದೊಡ್ಡ ತಲೆನೋವು ಯಾಕಂದ್ರೆ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದು ಒಂದು ಕಡೆ ಮತ್ತೊಂದು ಕಡೆ ಬೇರೆ ರೋಗಿಗಳಿಗೆ ತೊಂದರೆ ಕೂಡ ಆಗಬಾರದು ಅಂತ ಹೇಳಿ ನಿನ್ನೆ ರಾತ್ರಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಆಗಮಿಸಿದಂತ ದರ್ಶನ್ ಪತ್ನಿ ಅಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಪತ್ನಿ ನಿವಾಸಕ್ಕೆ ತೆರಳಿದ್ರು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಹೋಗುವ ಸಾಧ್ಯತೆ ಕಂಡುಬರ್ತಾ ಇದೆ ಸ್ವಲ್ಪ ಹೊತ್ತಲ್ಲೇ ಆಸ್ಪತ್ರೆಯತ್ತ ದರ್ಶನ್ ಪಯಣವನ್ನ ಬೆಳೆಸಲಿದ್ದಾರೆ ಬೆನ್ನುನೋವಿಗೆ ಚಿಕಿತ್ಸೆಯನ್ನ ಪಡೆದುಕೊಳ್ಳಲಿದ್ದಾರೆ ದರ್ಶನ್ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯಲಿದ್ದಾರಂತೆ ಆದರೆ ಯಾವ ಆಸ್ಪತ್ರೆ ಅನ್ನೋದು ಇನ್ನು ಕನ್ಫರ್ಮ್ ಆಗಿಲ್ಲ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡದೆ ಈಗ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ ಹಾಗಾಗಿ ಚಿಕಿತ್ಸೆ ವಿಚಾರವನ್ನೇ ಗುಟ್ಟಾಗಿಟ್ಟಿದ್ದಾರಂತೆ ಕುಟುಂಬಸ್ಥರು ಮಗನ ಬರ್ತ್ಡೇಯಲ್ಲಿ ನಿನ್ನೆ ರಾತ್ರಿ ಬಿಜಿ ಆಗಿದ್ದಂತ ದರ್ಶನ್ ಹಾಗಾಗಿ ಇವತ್ತು ಕೂಡ ಒಂದು ಕಡೆ ದೀಪಾವಳಿ ಹಬ್ಬ ಮತ್ತೊಂದು ಕಡೆ ಪುತ್ರನ ಹುಟ್ಟುಹಬ್ಬದ ದಿನಾಚರಣೆ ಎಲ್ಲದರನ್ನ ಮುಗಿಸಿಕೊಂಡು ಈಗ ಆಸ್ಪತ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಯಣವನ್ನ ಬೆಳೆಸ್ತಾರೆ ಆದರೆ ಯಾವ ಆಸ್ಪತ್ರೆ ಅನ್ನೋದು ಇನ್ನು ಖಚಿತಪಡಿಸಿಲ್ಲ ಆದರೆ ಅಪೋಲೋ ಆಸ್ಪತ್ರೆ ಅಂತ ಗೊತ್ತಿದೆ ಅಪೋಲೋ ಆಸ್ಪತ್ರೆ ಬೆಂಗಳೂರಿನಲ್ಲಿ ನಾನಾ ಭಾಗದಲ್ಲಿ ಇದೆ ಮೂನಾಲ್ಕು ಕಡೆ ಅಪೋಲೋ ಆಸ್ಪತ್ರೆ ಇರೋದ್ರಿಂದ ಯಾವ ಅಪೋಲೋ ಆಸ್ಪತ್ರೆಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೋತಾರೆ ಅನ್ನೋದು ಇನ್ನು ಕನ್ಫರ್ಮ್ ಇಲ್ಲ ಕಾರಣ ಇಷ್ಟೇ ಯಾವ ಆಸ್ಪತ್ರೆ ಅಂತ ಗೊತ್ತಾದ್ರೆ ಅಭಿಮಾನಿಗಳು ಅಲ್ಲಿ ದೌಡಾಯಿಸ್ತಾರೆ ಅಲ್ಲಿ ಸಮಸ್ಯೆ ಆಗುತ್ತೆ ಬೇರೆ ರೋಗಿಗಳಿಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕುಟುಂಬಸ್ಥರು ವಿಚಾರವನ್ನ ಗೌಪ್ಯವಾಗಿಟ್ಟಿದ್ದಾರಂತೆ ಅಷ್ಟೇಲ್ಲ ಪೊಲೀಸರಿಗೂ ಕೂಡ ಒಂದು ಸೆಕ್ಯೂರಿಟಿಯನ್ನ ತೆಗೆದುಕೊಳ್ಳೋದು ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡೋದು ಕೂಡ ಒಂದು ದೊಡ್ಡ ತಲೆನೋವು ಯಾಕಂದ್ರೆ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದು ಒಂದು ಕಡೆ ಮತ್ತೊಂದು ಕಡೆ ಬೇರೆ ರೋಗಿಗಳಿಗೆ ತೊಂದರೆ ಕೂಡ ಆಗಬಾರದು ಅಂತ ಹೇಳಿ ರಮೇಶ್ ಇವರೆಲ್ಲ ಅಲ್ಲ ಅದು ದೊಡ್ಡ ಗಾಡಿ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಸೋ ಅಲ್ಲಿ ರಾತ್ರಿನೇ ಗೊತ್ತಾಗಿದೆ ಎಲ್ಲರೂ ಕೂಡ ರಿಪಬ್ಲಿಕ್ ಅಣ್ಣ ತುಂಬಾ ಜನ ನೋಡಿ ಹೇಳ್ತಾ ಇದ್ರಂತೆ ಆ ಬಾಸ್ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅಂತ ಹೇಳಿ ಬನ್ನಿ ಈಗ ನಮ್ಮ ಮಾದೇಶ್ ಇದ್ದಾರೆ ವಿಜಯಲಕ್ಷ್ಮಿ ಅವರ ಮನೆಯಿಂದ ಒಸ್ಕರ ಅಲ್ಲಿ ಈ ಮನೆಯಲ್ಲಿ ಇರೋದಲ್ಲ ಓಕೆ ಓಕೆ ಮಾದೇಶ್ ನಿಮ್ಮ ಕಡೆ ದೀಪಾವಳಿಯಲ್ಲಿ ಫುಲ್ ಜೋರ ಹೆಂಗೆ ಜನ ಅಭಿಮಾನಿಗಳು ಅಲ್ಲಿ ಯಾಕಂದ್ರೆ ಅಲ್ಲಿ ಸಾಧಾರಣವಾಗಿ ಅಭಿಮಾನಿಗಳೆಲ್ಲ ಜಾಸ್ತಿ ಹೋಗ್ತಾ ಇರಲಿಲ್ಲ ಯಾಕಂದ್ರೆ ಅಲ್ಲಿ ಪತ್ನಿ ಮಾತ್ರ ಇದ್ದಾರೆ ಅಂತೇಳಿ ಬಹುಶಃ ಇವತ್ತೆಲ್ಲ ಬಂದಿದ್ದಾರ ಪೊಲೀಸ್ ಬಂದೋಬಸ್ತ್ ಎಲ್ಲ ಯಾವ ರೀತಿ ಇದೆ ಮತ್ತೆ ವಿನೀಶ್ ಬರ್ತ್ಡೆ ಸೆಲೆಬ್ರೇಷನ್ ಗಳೆಲ್ಲ ಯಾವ ರೀತಿ ಆಗ್ತಾ ಇದೆ ಮಾದೇಶ್ ಓವರ್ ಟು ಯು ಜಪಕಾಶ್ ಈಗಾಗಲೇ ದರ್ಶನ್ ತನ್ನ ಪತ್ನಿ ಇರುವಂತಹ ಫ್ಲಾಟ್ಗೆ ನಿನ್ನೆ ರಾತ್ರಿ ಬಂದಿರುವಂಥದ್ದು ಇವತ್ತು ವಿನೀಶ್ ಅವರ ಬರ್ತ್ಡೇ ಕೂಡ ಇರೋದ್ರಿಂದ ನಿನ್ನೆ ರಾತ್ರಿ ಅಭಿಮಾನಿಗಳು ಈ ಒಂದು ಅಪಾರ್ಟ್ಮೆಂಟ್ನ ಮುಂದೆ ಜಮಾವಣೆ ಮಾಡುವಂಥ ಕೆಲಸ ಮಾಡಿದ್ರು ಸಾಮಾನ್ಯವಾಗಿ ಇದು ಖಾಸಗಿ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಸಾಕಷ್ಟು ಸೆಕ್ಯೂರಿಟಿ ಇದೆ ಜೊತೆಗೆ ಸ್ಥಳೀಯ ಪೊಲೀಸರು ಅಂದರೆ ಸಿ ಕೆ ಅಚ್ಚುಕೋಟು ಪೊಲೀಸ್ ಠಾಣೆಯ ಪೊಲೀಸರು ಕೂಡ ನಿನ್ನೆ ಬರ್ತಿದ್ದಂತೆ ಅಭಿಮಾನಿಗಳನ್ನು ಓಡಿಸುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಅಷ್ಟಾಗಿ ಅಭಿಮಾನಿಗಳಿಗೆ ಈ ಒಂದು ಅಡ್ರೆಸ್ನ ಅಡ್ರೆಸ್ ಯಾರಿಗೂ ಕೂಡ ಗೊತ್ತಿಲ್ಲ ಸಾಕಷ್ಟು ಇವಾಗಲೂ ಕೂಡ ದರ್ಶನ್ ಅಭಿಮಾನಿ
ಅಭಿಮಾನಿಗಳು ದರ್ಶನ ಮನೆಯಲ್ಲಿ ಅಂದ್ರೆ ಆರ್ಆರ್ ನಗರದ ಮನೆಯಲ್ಲಿ ಬಳಿಯೇ ಸಾಕಷ್ಟು ಜನ ಹೋಗ್ತಿದ್ದಾರೆ. ಆದ್ರೆ ಈ ಒಂದು ಅಪಾರ್ಟ್ಮೆಂಟ್ ಗೆ ಬರೋರನ್ನ ತಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇಲ್ಲಿಂದ ಒಂದು 100 ರಿಂದ 150 ಮೀಟರ್ ಮುಂಚೆನೆ ಅಂದ್ರೆ ಅಲ್ಲಿಯೇ ಬ್ಯಾರಿಕೇಡ್ ಹಾಕಿ ಪೊಲೀಸರು ಬಂದೋಬಸ್ತ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಅಪಾರ್ಟ್ಮೆಂಟ್ ಇರೋದ್ರಿಂದ ಸಾಕಷ್ಟು ಜನರಿಗೆ ಅಕ್ಕಪಕ್ಕದವರಿಗೆ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿ ಈಗಾಗಲೇ ಕಟ್ಟುನಿಚ್ಚಿನ ಒಂದಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಇವತ್ತು ದರ್ಶನ್ ಮಗನ ಹುಟ್ಟುಹಬ್ಬ ಇರೋದ್ರಿಂದ ನಿನ್ನೆ ರಾತ್ರಿಯೇ ಅಭಿಮಾನಿಗಳೆಲ್ಲರೂ ಕೂಡ ಬಂದು ಇಲ್ಲಿ ಆತನಿಗೆ ವಿಶ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆಗಲೇ ವಿನೀಶ್ ದರ್ಶನ್ ಹೊರಗಡೆ ಬಂದು ಅಭಿಮಾನಿಗಳನ್ನ ಮಾತನಾಡಿಸಿ ಇಲ್ಲಿ ಯಾರು ಕೂಡ ಇರಬೇಡಿ, ಯಾಕಂದ್ರೆ ಹೈಕೋರ್ಟ್ ನಿಂದ ಈಗಾಗಲೇ ಒಂದಷ್ಟು ಆರ್ಡರ್ಗಳು ಕೂಡ ಬಂದಿದೆ ಇಲ್ಲಿ. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಬಹಳ ಮುಖ್ಯವಾಗಿ ದರ್ಶನ ಅಭಿಮಾನಿಗಳಿಗೆ ಕೂಡ ಅದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಜಾಸ್ತಿ ಬಂದ್ರೆ ಕಿರಿಕಿರಿ ಆಗುತ್ತೆ, ಹೈಕೋರ್ಟ್ ಅದನ್ನ ಬಹಳ, ಆಮೇಲೆ ನಾವು ಕೂಡ ಹೇಳ್ತಾ ಇರೋದಷ್ಟೇ, ನೀವು ಅಭಿಮಾನಿಸಿ ಖುಷಿ ಪಡಿ, ಮತ್ತೊಂದು ಮಾಡಿ, ರಗಳೆಗಳು ಮಾಡಬೇಡಿ ದಯವಿಟ್ಟು. ನಾನು ಅವತ್ತಿಂದ ಹೇಳ್ತಾ ಇದ್ದೆ ನಿಮಗೆ, ಇದೆಯಾ ಆ ರಕ್ತದಾನ ಶಿಬಿರ ಮಾಡ್ಕೊಳ್ಳಿ, ಜನಗಳು ಕೂಡ ಒಂದು ಖುಷಿ ಪಡುವಂಥದ್ದಾಗಲಿ. ಅದು ಬಿಟ್ಬಿಟ್ಟು ಕಿರಿಕಿರಿ ಕಿರಿಕಿರಿ ಮಾಡ್ತಾ ಇದ್ರೆ ಅದು ಜನಗಳಿಗೂ, ಆಮೇಲೆ ಅದು ಎಲ್ಲವೂ ಕೂಡ ಕೋರ್ಟ್ನ ನಿಗಾ ವಹಿಸುತ್ತೆ. ಯಾಕಂದರೆ ಇವತ್ತು 12 ಗಂಟೆಗೆ ಹೋಗಿ ಅಲ್ಲಿ ಅಡ್ಮಿಟ್ ಆಗಲೇಬೇಕಾಗಿದೆ. ನಾನು ಬ್ರೇಕ್ಗೆ ಹೋಗೋದಕ್ಕಿಂತ ಮೊದಲು ಒಂದು ಮಾತು ಹೇಳ್ಬಿಡ್ತೀನಿ. ನಿನ್ನೆ ನಾನು ಮತ್ತು ನಾಗೇಂದ್ರ ಬಾಬು ಭಾಳ ದೊಡ್ಡ ಚರ್ಚೆ ಮಾಡ್ತಾ ಇದ್ವಿ. ಎಲ್ಲಾ ಕಡೆ ನಿಮ್ದೇ ಹಲ್ಚಲ್ಲು. ಏನು ನೀವು ಹೇಳ್ತಾ ಇರೋ ಮಾತುಗಳೇ, ಆಮೇಲೆ ನಾಗೇಂದ್ರ ಬಾಬು ಅವ್ರು ನೋಡಿದಿರೋ ಭವಿಷ್ಯನೇ. ಅಯ್ಯೋ, ನಾಗೇಂದ್ರ ಬಾಬು ಭವಿಷ್ಯ ನೋಡಿದ್ಬಿಟ್ಟು ಯಾರು ಹಾಕಿದ್ರು ಅಲ್ಲಿ ಬ್ರಹ್ಮಾಂಡ, ಏನೋ ಬ್ರಹ್ಮಾಂಡ ಗುರುಜಿ ಬಾಬು ಶರ್ಮಾ, ಹಾ ಬ್ರಹ್ಮಾಂಡ ಗುರುಜಿ ನರೇಂದ್ರ ಬಾಬು ಶರ್ಮಾ, ಇವರು ಇನ್ನೊಬ್ರು ಗುರುಜಿ ನಾಗೇಂದ್ರ ಬಾಬು ಶರ್ಮಾ ಅಂತ ಬೆಳಿಗ್ಗೆ ಒಂದು ಸ್ಲಾಟ್ ಫಿಕ್ಸ್ ಮಾಡಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಬಟ್ ಏನೇ ನಾಗೇಂದ್ರ ಬಾಬು ನೀವ್ ಹೇಳಿದ್ರೆ ನಿಜ ಆಗಿದೆ ಮಾರ. ಇಷ್ಟು ದಿನ ಜೈಲು ವಾಸ, ಗಂಟೆ ಹೊಡಿತಾ ಇದ್ದಂತೆ, ಊಟ ಅಲಾರಾಂ ಬರ್ತಿದ್ದಂತೆ ತಿಂಡಿ ಸಿಗ್ತಾ ಇತ್ತು. ಆದ್ರೆ ಈಗ ರಿಲೀಸ್ ಆಗಿರೋ ದರ್ಶನ್ ದಿನಚರಿ ಹೇಗಿರುತ್ತೆ ಗೊತ್ತಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಧ್ಯಂತರ ಬೇಲ್ನಲ್ಲಿ ಆರೋಪಿ ಹೇಗಿರಬೇಕು, 45 ದಿನಗಳಲ್ಲಿ ದರ್ಶನ್ ಏನೆಲ್ಲ ಮಾಡ್ತಾರೆ, 131 ದಿನ ಜೈಲುವಾಸ, ನಿತ್ಯ ನರಳಾಟ, ಬೆಲ್ ರಿಂಗ್ ಆದಾಗ ಊಟ ತಿಂಡಿ, ಬೇರೆ ಮಾತಾಡಂಗಿಲ್ಲ, ಇನ್ನೇನು ಹೇಳಂಗಿಲ್ಲ. ಇದಕ್ಕೆ ಹೊಂದಿಕೊಂಡಿದ್ದ ದಾಸ ಇದೀಗ ಹೊರ ಜೀವನದಲ್ಲಿ ಹೇಗಿರ್ತಾನೆ, ಮತ್ತದೇ ಲೈಫ್ ಲೀಡ್ ಮಾಡ್ತಾನ, ಬಿಂದಾಸ್ ಆಗಿರ್ತಾನ ಅನ್ನೋ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ದರ್ಶನ್ ಡೈರಿ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ ಮೊದಲ ವಾರದಲ್ಲಿ ಆಸ್ಪತ್ರೆಗೆ ದಾಖಲಾಗಿ ವೈದ್ಯಕೀಯ ವರದಿಯನ್ನ ವಕೀಲರ ಮೂಲಕ ಕೋರ್ಟ್ಗೆ ತಲುಪಿಸಬೇಕು. ನಂತರ ವೈದ್ಯರ ಸೂಚನೆಯಂತೆ ಆಸ್ಪತ್ರೆ ಇಲ್ಲ ಮನೆಯಲ್ಲಿ ವಿಶ್ರಾಂತಿ ಪಡಿಬೇಕು. ಬೆಂಗಳೂರನ್ನ ಬಿಟ್ಟು ದರ್ಶನ್ ಎಲ್ಲಿಗೂ ಹೋಗುವಂತಿಲ್ಲ. ಕೋರ್ಟ್ ವಿಧಿಸಿರುವ 8 ಷರತ್ತುಗಳ ಉಲ್ಲಂಘಿಸುವಂತಿಲ್ಲ. ಕೇವಲ ವೈದ್ಯಕೀಯ ಚಿಕಿತ್ಸೆ ಹಾಗೂ ವಿಶ್ರಾಂತಿಗಷ್ಟೇ ಈ ಅವಧಿಯನ್ನ ಮೀಸಲಿಡಬೇಕು. ಬೇಲ್ ಸಿಕ್ಕರೂ ದರ್ಶನ್ ಇನ್ ಡೇಂಜರ್ ಝೋನ್. ಹೌದು, ದರ್ಶನ್ಗೆ ಬೇಲ್ ಸಿಕ್ಕರೂ ಡೇಂಜರ್ ಝೋನ್ನಲ್ಲಿದ್ದಾನೆ ದಾಸ. ಕಾಟೇರನ ಚಲನವಲನದ ಬಗ್ಗೆ ಕಣ್ಣಿರಲಿದೆ. ಚಿಕಿತ್ಸೆ ಬಿಟ್ಟು ಬೇರೆ ಯಾವುದೇ ಕೆಲಸಕ್ಕೆ ದರ್ಶನ್ ಸಮಯ ಮೀಸಲಿಡಬಾರದು. ಮೊದಲ ವಾರದಲ್ಲಿ ಸಲ್ಲಿಕೆಯಾಗುವ ವರದಿಯನ್ನ ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡಬಹುದು. ಇದನ್ನ ಪ್ರಶ್ನೆ ಮಾಡಿ ದರ್ಶನ್ ಮಧ್ಯಂತರ ಜಾಮೀನು ಆದೇಶ ರದ್ದತಿಗೆ ಮನವಿ ಮಾಡಬಹುದು. ವೈದ್ಯಕೀಯ ವಿಚಾರವಲ್ಲದೆ ಬೇರೆ ವಿಚಾರದಲ್ಲಿ ತೊಡಗಿಸಿಕೊಂಡ್ರೆ ಇದನ್ನ ಪ್ರಾಸಿಕ್ಯೂಷನ್ ಕೋರ್ಟ್ ಗಮನಕ್ಕೆ ತರಬಹುದು. ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಾದಂತೆ ಶೋಕಿ ಜೀವನ ಗೊತ್ತಾದ್ರೆ ದರ್ಶನ್ ಜಾಮೀನು ರದ್ದಾಗುವ ಸಾಧ್ಯತೆ ಇರುತ್ತೆ. ಒಂದು ವೇಳೆ ವೈದ್ಯಕೀಯ ವರದಿಯಲ್ಲಿ ಶಸ್ತ್ರಚಿಕಿತ್ಸೆ ಅವಶ್ಯವಿಲ್ಲ ಎಂದ್ರೂ ಜಾಮೀನು ರದ್ದತಿಯನ್ನ ಪ್ರಾಸಿಕ್ಯೂಷನ್ ಕೋರಬಹುದು. ಹೀಗಾಗಿ ದರ್ಶನ್ ಹೊರಗೆ ಇದ್ದಷ್ಟು ದಿನ ಜಾಗರೂಕತೆಯಿಂದ ಇರಬೇಕು.